ಸರ್ ನಮಸ್ಕಾರ. ಇದೊಂದು ಮೆಟ್ಲಿಂಗ್ ರಸ್ತೆ, ಒಂದು 15 ಅಡಿ ರಸ್ತೆ ಇದೆ ಹಳ್ಳಿಯಿಂದ. ಈಗ ನಾನು ಹೇಳ್ತಿರ್ತಕ್ಕಂಥ ಒಂದು ಆಸ್ತಿ ಇದು, ಇದೇ ಲ್ಯಾಂಡು. ಈಸ್ಟ್ ವೆಸ್ಟು ಭಾಳ ಉದ್ದ ಇದೆ. ಹೀಗೆ ಹೋದರೆ ಹಳ್ಳಿಗೆ ಹೋಗುತ್ತೆ, ಹಳ್ಳಿಯಿಂದ ಒಂದು 1/4 ಕಿಲೋಮೀಟ್ರಷ್ಟು ಅಂತರ ಆಗುತ್ತೆ. ಇಂಟೀರಿಯರ್ ಏನಲ್ಲ ನೋಡಿ, ಇವೆಲ್ಲ ಈ ಲ್ಯಾಂಡಿನ ಆಪೋಸಿಟ್ಟು ಅಕ್ಕಪಕ್ಕದ್ದೆಲ್ಲ ಇದೇ ಊರಿನವರು ರೈತರದು. ಇದು ಸಂಪೂರ್ಣ ರೆಡ್ ಸಾಯ್ಲು, 1.5 ಎಕರೆ. ಅಲ್ಲಲ್ಲಿ ಒಬ್ಬೊಬ್ಬರು ವ್ಯವಸಾಯ ಅಂದರೆ ಪಂಪ್ಸೆಟ್ ಮಾಡಿಕೊಂಡು ಬೇರೆ ಬೇರೆ ಕ್ರಾಪ್ಗಳನ್ನ ಹಾಕ್ಕೊಂಡಿರೋರು ಇದ್ದಾರೆ. ಸ್ವಲ್ಪ ಆರ್ಥಿಕವಾಗಿ ಅನುಕೂಲವಾಗಿರ್ತಕ್ಕಂಥವ್ರು. ಇನ್ನು ಕೆಲವರು ಏನೋಡಿ ಹಿಂಗೆ ಒಂದು ಜೋಳ, ರಾಗಿ, ಹುರುಳಿ, ಕಡಲೆಕಾಯಿ ಇದು ಈ ಥರ ಹಾಕಂತಾರೆ. ಸ್ವಲ್ಪ ಅನುಕೂಲ ಇಲ್ಲದೆ ಇರ್ತಕ್ಕಂಥವ್ರು ಈ ಥರ ಇದೆ. ನಾನು ಹಿಂದೆನೂ ಕೂಡ ಇದನ್ನು ಹೇಳಿದ್ದೆ, ಸೊ ಅದು ಆಗಲಿಲ್ಲ. ಈಗ 1.5 ಎಕರೆ, 20 ಲಕ್ಷ ರೂಪಾಯಿ, ಫೈನಲ್ ಟು ಫೈನಲ್ 20 ಲಕ್ಷ. 1.5 ಎಕರೆ 30 ಲಕ್ಷಕ್ಕೆ ರೆಡಿ ಇದೆ, ರಿಜಿಸ್ಟ್ರೇಷನ್ಗೆ ರೆಡಿ ಇದೆ. ಅಣ್ಣ ಅದು ಅಡ್ಬಸ್ಟ್ ಆಗಿದ್ದಣ್ಣ, ಹಾಂ ಆಗಿದೆ. ನೀವು ಬೇಕು ಅಂದ್ರೆ ಇನ್ನೊಂದ್ಸರಿ ಮಾಡಿಕೊಡೋಣ. ರೆಕಾರ್ಡ್ ಏನಿಲ್ಲ, ಪಕ್ಕ ಇದೆ. ಇಮ್ಡಿಯೇಟ್ಲಿ ರಿಜಿಸ್ಟ್ರೇಷನ್ಗಿದೆ. ಊಟಿ NH ಬರೀ 8 ಕಿಲೋಮೀಟ್ರ್ ಅಷ್ಟೇ. ಇದು 22 ಹೇಳಿದ್ದೆ ಹಿಂದೆ ನಾನು. ಈಗ ಅವ್ರಿಗೇನು ಅರ್ಜೆಂಟ್ ಇದೆ ಅಂತ 20ಕ್ಕೆ ಮಾಡಿಕೊಡ್ತಾರೆ. ಇದೊಂದು ಅವಕಾಶ, ಇನ್ವೆಸ್ಟ್ ಮಾಡ್ತಕ್ಕಂಥವ್ರಿಗೆ ಇದೊಂದು ಒಳ್ಳೆ ಅವಕಾಶ. 20 ಲಕ್ಷಕ್ಕೆ 1.5 ಎಕರೆ ಆಲ್ಮೋಸ್ಟು ಲ್ಯಾಂಡ್ ಅಂತೂ ಏನು ಒಳಗಡೆ ಏನು ಅಚ್ಚುಕಟ್ಟು ಮಾಡೋಂಥದ್ದೇನಿಲ್ಲ, ಸಮತಟ್ಟವಾಗಿದೆ. 99% ಒಂದು ಸಮತಟ್ಟವಾಗಿದೆ. ಇದು ಪಕ್ಕದಲ್ಲೇ ಹಾಲ್ ಮರ ಇದೆ ನೋಡಿ, ಒಳ್ಳೆ ತಣ್ಣಗಾಯ್ತದೆ, ಒಳ್ಳೆ AC ಆಗ್ತಂಗೆ ಆಯ್ತದೆ, ಒಳ್ಳೆ ವಾತಾವರಣ. ಹಳ್ಳಿಗೆ ಭಾಳ ಹತ್ತಿರ ಇದೆ, ಇಲ್ಲೇ ಸ್ಟೇ ಆಗ್ಬೋದು. ಓಕೆ, ಈ ಒಂದು ರೈತರು ಅಕ್ಕಪಕ್ಕದಲ್ಲೆಲ್ಲ ವ್ಯವಸಾಯ ಮಾಡ್ಕೊಂಡಿದ್ದಾರೆ. ಪಂಪ್ಸೆಟ್ ಮಾಡ್ಕೊಂಡಿರ್ತಕ್ಕಂಥವ್ರು ನಾನು ಆಗಲೇ ಹೇಳಿದ್ನಲ್ಲ, ಸ್ವಲ್ಪ ಏನೇನು ಕ್ರಾಪ್ಗಳು ಮಾಡ್ತಾಯಿದ್ದಾರೆ, ಕಬ್ಬು, ಬಾಳೆ, ಟೊಮೊಟೊ, ಹೂಕೋಸು ಈ ಥರ ಎಲ್ಲ ಹಾಕೊಂಡಿದ್ದಾರೆ. ಸ್ವಲ್ಪ ಆರ್ಥಿಕವಾಗಿ ಹಿನ್ನಡೆ ಆಗಿರ್ತಕ್ಕಂಥವ್ರು ಹಾಗೆ ಇಟ್ಕೊಂಡು ಜೋಳ, ಹುರುಳಿ, ರಾಗಿ, ಹತ್ತಿ, ಕಡಲೆಕಾಯಿ ಈ ಥರ ಎಲ್ಲ ಹಾಕಂತಾರೆ. ಸೊ ಈ ಒಂದು ಲ್ಯಾಂಡು ಈಸ್ಟ್ ವೆಸ್ಟು ಭಾಳ ಉದ್ದ ಜಾಸ್ತಿ ಇದೆ. ಈ ಒಂದು ನಾರ್ತ್ ಸೌತ್ ಅಂದರೆ ಉತ್ತರ ಉತ್ತರ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಈ ಒಂದು ರಸ್ತೆಗೆ 100 ಅಡಿಯಷ್ಟು ಬರುತ್ತೆ ಅಷ್ಟೆ, 100 ಫೀಟ್ ಬರುತ್ತೆ. ಬಟ್ ಈಸ್ಟ್ ವೆಸ್ಟು ಭಾಳ ಉದ್ದ ಇದೆ. ಒಂದು ಒಳ್ಳೆ ಆಸ್ತಿ, ಯಾವುದೇ ತಂಟೆ ತಗರಾರುಗಳಿಲ್ಲ ರೆಕಾರ್ಡ್ ವಿಚಾರದಲ್ಲಿ. ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು ನೋಡಿ. ಹೀಗೆ ಹೋದರೆ ಹಳ್ಳಿಗೆ ಹೋಗುತ್ತೆ, ಹಳ್ಳಿಯಿಂದ ಬರೀ 1/2 ಕಿಲೋಮೀಟ್ರ್ ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್.